ಯಾಕೆ ಈ ಸೌಂಡ್ ಹೊಡೆದೆ ಅಂತ ಹೇಳಿದ್ರೆ ನಾನು ಮೊದಲು ಸಿನಿಮಾ ರಂಗದಲ್ಲಿ ಬಂದಾಗ ನನಗೆ ಏನು ಗೊತ್ತಿಲ್ಲದೆ ಇದ್ದಾಗ ಅಸೋಸಿಯೇಟ್ ಡೈರೆಕ್ಟರ್ ಅಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಲೋ ಏನು ಗೊತ್ತಿಲ್ಲದೆ ಇದ್ದಾಗ ಈ ರತ್ನಮಂಜರಿ ಈ ವೀರ ಸಂಕಲ್ಪ ಚಿತ್ರದಲ್ಲೆಲ್ಲ ಈ ಕುದುರೆಗಳೆಲ್ಲ ಬರೋದು ಈ ಕುದುರೆಗಳ ಬರಕ್ಕೆ ಕುದುರೆ ಬರುವಾಗ ಕುದುರೆ ಸೌಂಡ್ ಹಾಕಬೇಕಲ್ಲ ಕುದುರೆ ಸೌಂಡ್ ಮಾಡ್ಕೊಂಡು ಈ ಥರ ಸೌಂಡ್ನ ಮಾಡ್ಕೊಂಡು ಬರುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಕುದುರೆ ಓಡ್ ಬರ್ತಾ ಇದ್ದರೆ ನಾವು ಸ್ಕ್ರೀನಲ್ಲಿ ನೋಡ್ಕೊಂಡು ಕುದುರೆ ಓಡ್ಕೊಂಡು ಬರೋದು ನೋಡಿಕೊಂಡು ನಾವು ಏನು ಮಾಡ್ತಿದ್ದೆವು ಅಂದರೆ ಒಂದು ಮರಳೋ ಮಣ್ಣೋ ಏನೋ ತಂದಿದ್ದೇನೋ ಒಂದು ಪ್ಲೈವುಡ್ ಮೇಲುಗಡೆ ಹಾಕ್ಬಿಟ್ಟು ಎರಡು ತೆಂಗಿನ ಕರಟ ತೆಂಗಿನ ಚಿಪ್ಪು ಈ ಕೈಲಿ ಒಂದು ಕರಟ ಈ ಕೈಲಿ ಒಂದು ಕರಟ ಎರಡು ತೆಂಗಿನ ಕರಟ ಅಥವಾ ತೆಂಗಿನ ಚಿಪ್ಪು ಇಟ್ಕೊಂಡಿದ್ದೇನೆ ಹೊಡೆಯೋದು ಈ ಥರ ಹೊಡಿತಾ ಇದ್ದು ಕೌಬಾಯ್ ಸಿನಿಮಾಕ್ಕೆ ಇದನ್ನು ಕೂಡ ಇದು ಬಹಳ ಮುಖ್ಯ ಅನ್ನೋಕ್ಕೆ ಹೇಳಿ ಹಿಂದೆ ಏನು ಹೇಳಿದೆ ಅಂತ ಹೇಳಿದ್ರೆ ಹಲವು ಭಾಷೆಯಲ್ಲಿ ಬಂದಿದ್ದ ಕೌಬಾಯ್ ಎಲ್ಲ ಹೇಳಿದೆ ಹಲವು ಭಾಷೆಯಲ್ಲಿ ಬಂದು ಕೌಬಾಯ್ ಹೇಳಿದ್ಮೇಲೆ ನಮ್ಮ ಭಾಷೆಯಲ್ಲಿ ಬಂದು ಕೌಬಾಯ್ ಸಿನಿಮಾ ನಾವು ಹೇಳಬೇಡವೆ ಯಾ ಅದರಲ್ಲಿ ಏನಂತ ಹೇಳಿದ್ರೆ ನನಗೆ ಚೆನ್ನಾಗಿ ಗೊತ್ತಿರೋದಲ್ಲಿ ರಾಜ್ಕುಮಾರು ರಾಜೇಶ್ ನಟಿಸಿದ ಪ್ರತಿಧ್ವನಿ ಅದು ಒಂದು ಒಳ್ಳೆಯ ಚಿತ್ರ ಇನ್ನೊಂಥರ ಈ ಇದರಲ್ಲಿ ಯಾವಾಗಲೂ ಕೂಡ ಈ ಕೌಬಾಯ್ ಸಿನಿಮಾದಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಕಾಮಿಡಿ ಇದ್ದೇ ಇರುತ್ತೆ ಕೌಬಾಯ್ದಲ್ಲೆಲ್ಲ ಸೊ ಇನ್ನೊಂದು ಅದೇನು ಇನ್ನೊಂದು ಕೌಬಾಯ್ ಏನು ಅಂತ ಹೇಳಿದ್ರೆ ಕೌಬಾಯ್ ಕುಳ್ಳ ಅಂತ ನೋಡಿ ಹೆಸರಲ್ಲೇ ಇದೆ ಅವನ ಕೌಬಾಯ್ ಆ ಕೌಬಾಯ್ ಯಾರಪ್ಪ ಅಂದರೆ ಕುಳ್ಳ ಅದು ಯಾರು ಅಂದರೆ ನಾನೇನು ಹೇಳಬೇಕಲ್ಲ ನಿಮಗೆ ಗೊತ್ತೇ ಇದೆ ದ್ವಾರಕೀಶು ಆಮೇಲೆ ಜಯಮಾಲಿನಿ ಅವಳೊಬ್ಬಳು ಕೌಬಾಯ್ ಗರ್ಲು ಅಮೇಝಿಂಗ್ ಅವಳು ಆ ಕುದುರೆ ಏನು ಫಾಸ್ಟಾಗಿ ಓಡಿಸ್ತಾ ಇದ್ದು ಅಷ್ಟು ಫಾಸ್ಟಾಗಿ ಓಡಿಸೋರು ಜಯಮಾಲಿ ಅದೇ ನನ್ನ ಜ್ಯೋತಿಲಕ್ಷ್ಮಿ ಅಂತ ಕಾಣಿಸುತ್ತೆ ಜ್ಯೋತಿಲಕ್ಷ್ಮಿ ತುಂಬ ಫಾಸ್ಟಾಗಿ ಕುದುರೆ ಓಡಿಸೋರು ಅದೇ ನಮ್ಮವನು ಅವ್ನು ಕುದುರೆ ಓಡಿಸ್ಬೇಕು ಅಂದರೆ ಭಾಳ ಕಷ್ಟಪಡವ ನಾನು ಹೋಗಿ ಹೇಳಬೇ ಇಲ್ಲ ದೊಲೋ ದ್ವಾರಕಿ ನೀನು ಕೌಬಾಯ್ ಕಣೋ ನೀನು ಆ ಕೌಬಾಯ್ ಆಗಿರೋದ್ರಿಂದ ಸ್ವಲ್ಪ ಕೌಬಾಯಿನ ಹೆಸರುಗಾರನ ಓಡಿಸ್ಬಾರ್ದೇನೋ ಸ್ವಲ್ಪ ಓಡಿಸ್ಬೇಕು ಓಡಿಸ್ಬೇಕು ಅಂತ ಹೇಳು ಅವಾಗ ಏನು ಬೇಕು ಅಂತ ಹೇಳಿದ್ರೆ ಲಾಂಗ್ ಶಾರ್ಟಲ್ಲಿ ಇಟ್ಕೊಂಬಿಟ್ಟಿದ್ದಾನೆ ಕುದುರೆಗಳ ನಾಗಾಲೋಟ ಕೇಳಲೇಬೇಕಲ್ಲ ಅದೆಲ್ಲ ಅವೆಲ್ಲ ಅದರಲ್ಲೇ ಕೌಬಾಯ್ ಕುಳ್ಳದಲ್ಲಿ ಮಾಡಿದ್ವು ಅದೆಲ್ಲೂ ಅಷ್ಟೇ ದೊಡ್ಡ ಸೆಟ್ ಹಾಕಿತ್ತು ಕಂಠೀರವ ಸ್ಟುಡಿಯೋದಲ್ಲಿ ದೊಡ್ಡ ಸೆಟ್ ವಿಪರೀತ ದೊಡ್ಡ ಸೆಟ್ ಹಾಕಿ ಬೀದಿ ಹಾಕಿ ನಾನು ಹೇಳ್ದಲ್ಲ ಮೊದಲನೇ ಅಂತಸ್ತು ಎರಡನೇ ಅಂತಸ್ತು ಆಮೇಲೆ ಉದಯ್ ಕುಮಾರ್ ಅವರು ವಿಲನ್ನು ದ್ವಾರಕೀಶು ಇವರುಗಳು ಅದೇನೋ ಒಂದು ಇದಿರುತ್ತೆ ರಿವೆಂಜ್ ಇರುತ್ತೆ ಅದನ್ನು ಅವನ್ನ ಸಾಯಿಸೋದು ಮಾಡೋದು ಈ ಕತೆ ಭಾಳ ಅದ್ದೂರಿಯಾಗಿ ಬಂತು ಇದಕ್ಕೂ ಅಷ್ಟೇ ಎಲ್ಲ ತಕ್ಕೂ ಈ ಥರದ ಪಿಕ್ಚರ್ಗೆ ಮ್ಯೂಸಿಕ್ ಭಾಳ ಬೇಕು ಅದರಲ್ಲಿ ಸೊ ಈ ಥರದ್ದು ಭಾಳ ಚೆನ್ನಾಗಿತ್ತು ಆಮೇಲೆ ಇದರಲ್ಲಿ ಬರೋ ವಿಲನ್ಗಳಿದಾರಲ್ಲ ಎಲ್ಲ ವಿಲನ್ಗಳು ದೊಡ್ಡ ದೊಡ್ಡ ವಿಲನ್ಗಳೇ ದ್ವಾರಕೀಶು ಅಷ್ಟೇ ಯಾವ ಹಿಂದೆ ಹೇಳಿದೆ ನಾನು ರಾಜ್ಕುಮಾರ್ ಪಿಕ್ಚರಲ್ಲಿ ಎಲ್ಲ ವಿಲನ್ಗಳನ್ನು ಹಾಕ್ತಾಯಿದ್ರು ಅಂತ ಇವನು ಕೂಡ ಅಷ್ಟೇ ಎಲ್ಲ ವಿಲನ್ಗಳು ಹಾಕಿದ್ದಾರೆ ಇದರಲ್ಲೂ ಅಷ್ಟೇ ಎಲ್ಲರೂ ಇದ್ದಾರೆ ತೋಗ್ದೀಪ ಶ್ರೀನಿವಾಸ್ ಇದ್ದಾರೆ ಪ್ರಭಾಕರ್ ಇದ್ದಾರೆ ಆಮೇಲೆ ಶಕ್ತಿ ಪ್ರಸಾದ್ ಇದ್ದಾರೆ ರಂಗ ಇದ್ದಾರೆ ಇನ್ಯಾರು ಇನ್ನೊಂದು ಇಬ್ಬರು ಇಬ್ಬರಿರ್ಬೋದು ಆರು ಜನನೂ ಏಳು ಜನನೂ ಇದ್ದಾರೆ ಇವ್ರದ್ದೆಲ್ಲ ಕೂಡ ನಾವು ಇದರಲ್ಲಿ ರಾಮನಗರದಲ್ಲಿ ರಿವರ್ ಬೆಡ್ ಇದೆ ಅಲ್ಲಿ ಕುದುರೆಗಳು ಬರೋದೆಲ್ಲ ತೆಗೆದ್ವು ಅವ್ರು ಭಾಳ ಅಚ್ಚುಕಟ್ಟಾಗಿ ಎಲ್ಲನೂ ಮೂಡ್ ಬಂತು ಪಿಕ್ಚರು ಚೆನ್ನಾಗಿ ಬಂತು ಸೊ ಹಾಡುಗಳು ಅಷ್ಟೇ ರಾಜನ್ ನಾಗೇಂದ್ರ ಅವ್ರ ಹಾಡು ಚೆನ್ನಾಗಿತ್ತು ಈ ಕೌಬಾಯ್ ಕುಳ್ಳದಲ್ಲಿ ಆಮೇಲೆ ಅಭಯ್ ನಾಯ್ಡು ಅವರು ಕೂಡ ಬೇಕಷ್ಟು ಕೌಬಾಯ್ ಪಿಕ್ಚರ್ಗಳು ಮಾಡಿದ್ದಾರೆ ಅದು ಉದಯ್ ಕುಮಾರ್ ಇಟ್ಕೊಂಡು ಮಾಡಿದ್ದಾರೆ ಅಭಯ್ ನಾಯ್ಡು ಅವರು ಕೂಡ ಆಮೇಲೆ ಎಮ್ ಪಿ ಶಂಕರ್ ಕೂಡ ಮಾಡಿದ್ದಾರೆ ಅವರು ಕೂಡ ಅಡ್ವೆಂಚರಸ್ ಪ್ರೊಡ್ಯೂಸರ್ ಇರೋದು ಅವರು ಕೂಡ ಕೌಬಾಯ್ ಸಿನಿಮಾ ಮಾಡಿದ್ದಾರೆ ಇತ್ತೀಚೆಗೆ ಕೂಡ ಒಂದು ಕೌಬಾಯ್ ಟಚ್ ಕೊಟ್ಟಿದ್ದ ಸಿನಿಮಾ ಅಂತ ಹೇಳಿದ್ರೆ ಶ್ರೀಮನ್ ನಾರಾಯಣ ಆ ಶ್ರೀಮನ್ ನಾರಾಯಣದಲ್ಲೂ ಕೂಡ ನಾವು ಹೇಳ್ದಲ್ಲ ಕೌಬಾಯಲ್ಲಿ ಒಂದು ಕ್ಲಬ್ ಥರ ಇರ್ತಾರೆ ಇಸ್ಪೀಟ್ ಆಡ್ತಾ ಇರ್ತಾರೆ ಇದು ಮಾಡ್ತಾ ಇರ್ತಾರೆ ಆಮೇಲೆ ಅಲ್ಲಿ ಇದು ಡ್ರಿಂಕ್ಸ್ ಕುಡಿಯೋದು ಕುಡಿಯೋದು ಇರುತ್ತೆ ಈ ಥರದ ಅಟ್ಮಾಸ್ಫಿಯರು ಅಲ್ಲಿ ಆ್ಯಕ್ಷನ್ನು ಗುಂಡು ಹೊಡಿಯೋದು ಇದು ಮಾಡೋದು ಈ ಥರದ್ದೆಲ್ಲನೂ ಕೂಡ ಶ್ರೀಮನ್ ನಾರಾಯಣ ಅಂತ ಹೇಳಿದರೆ ಇತ್ತೀಚೆಗೆ ಸುಮಾರು ಒಂದು ಕೌಬಾಯ್ ರೆಫರೆನ್ಸ್ಗೋಸ್ಕರ ಅದು ಹೇಳಿದೆ ಸೊ ಈ ಕೌಬಾಯಿಯರ ಒಂದು ಸೆಕ್ಷನ್ ಇದೆ ಸೊ ಕೌಬಾಯಿ ಸಿನಿಮಾ ಮಾಡಬೇಕು ಅಂತ ಹೇಳ್ತು ಅಂತ ಹೇಳಿದ್ರೆ ನೀವು ಹಲವಾರು ಸಿನಿಮಾಗಳಿಗೆ ಬೇಕಾದ್ರೆ ನೋಡ್ಬೋದು ಇವತ್ತಿನ ಸಹ ಅವೆಲ್ಲ ಕೌಬಾಯಿ ಗಿಬಾಯ್ ಅವೆಲ್ಲ ಕಲ್ಚರ್ಗಳೆಲ್ಲ ಹೊಟ್ಟೋಗಿದೆ ಬಟ್ ಆದರೂ ಕೂಡ ಒಂದು ಮನೋರಂಜನೆಗೋಸ್ಕರ ನೀವು ಈ ಸಿನಿಮಾಗಳು ನೋಡ್ಬೋದು ಅದ್ಧೂರಿಯಾದ ಸಿನಿಮಾಗಳು ನಾನು ಹೇಳಿದೆ ಶೋಲೆ ಹೇಳಿದೆ ಗಂಗಾ ಜಮುನ ಹೇಳಿದೆ ಮದರ್ ಇಂಡಿಯಾ ಹೇಳಿದೆ ಇವಾಗಲೆಲ್ಲ ನೋಡಿ ನಮ್ಮ ಜೀವಮಾನದಲ್ಲಿ ನಾವು ಮಾಡೋಕ್ಕಾಗದೇ ಇರೋದು ನಾವು ತೆಗಿಕಾಗದೇ ಇರೋ ಸಿನಿಮಾಗಳಿದ್ದು ಅಂತ ಹೇಳ್ತೀನಿ ನಾನು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಬದಲಾವಣೆ ಏನು ಅಂತ ಹೇಳಿದ್ರೆ ಬದಲಾವಣೆ ಅಲ್ಲ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಸಿನಿಮಾ ಅಂತ ಹೇಳಿದ್ರೆ ಶುರು ಆಯಿತು ನೋಡಿ ಜೇಮ್ಸ್ ಬಾಂಡ್ ಸೀರೀಸ್ ಜೇಮ್ಸ್ ಬಾಂಡ್ ಸೀರೀಸ್ ಅಂತ ಹೇಳಿದ್ರೆ ಒಬ್ಬ ಕಥೆಗಾರ ಇಯಾನ್ ಫ್ಲೆಮಿಂಗ್ ಅಂತ ಇಯಾನ್ ಫ್ಲೆಮಿಂಗ್ ಅವನು ನಾವೆಲ್ಗಳು ಬರೆದು ಬರಿತಾಯಿದ್ರು ಹೀಗೆ ಮೊದಲು ಬೇಕಾಷ್ಟು ನಾವೆಲ್ಗಳು ಬರೆದಿದ್ದರು ಇದು ಹೆಂಗೋ ಏನೋ ಆಯಿತು ಈ ನಾವೆಲ್ಲು ಸಿನಿಮಾ ನಿರ್ಮಾಪಕ ನಿರ್ದೇಶಕನ ಕಣ್ಣಿಗೆ ಬಿತ್ತು ಬಿದ್ದಮೇಲೆ
ಅವ್ರು ಬರೆದಿರೋ ಕಾದಂಬರಿಗಳು ಎಷ್ಟು ಬರೆದಿದ್ದಾರೋ ಅಷ್ಟು ಕಾದಂಬರಿಗಳು ಕೂಡ ಸಿನಿಮಾ ಆಗೋಗಿದೆ. ಇದುವರೆಗೂ ನಾವು ಆಶ್ಚರ್ಯ ಪಡ್ತೀರ, ಇದುವರೆಗೂ ಜೇಮ್ಸ್ ಬಾಂಡ್ ಪಿಕ್ಚರ್ಗಳಿದೆಯಲ್ಲ 24 ಸಿನಿಮಾ ಬಂದಿದೆ. 24 ಸಿನಿಮಾನೂ ಕೂಡ ಅದೇನಂದ್ರೆ ಜೇಮ್ಸ್ ಬಾಂಡ್ ಅಂತ ಹೇಳಿದ್ರೆ ನೀವು ಏನು ಕಲ್ಪನೆ ಮಾಡ್ಕೋತೀರೋ, ಒಂದು ಹೀರೋ ಅವನು ಜಗತ್ತಲ ಪ್ರತಾಪನ್ನು, ಆಮೇಲೆ ಸ್ತ್ರೀ ಲೋಲ, ಅವನ ಸುತ್ತಮುತ್ತ ಎಲ್ಲ ಹುಡುಗಿರು ಇರ್ತಾರೆ, ಒಂದು ಏನೋ ಎಲ್ಲ ಏನು ಅನ್ಕೋತಾರೆ, ಒಂದು ಶೋಕಿಲ ಅಲ್ಲ ಅಂತ ಅನ್ಕೋತಾರೆ. ಆದರೆ ಅವನ ಕರ್ತವ್ಯನೇ ಬೇರೆ ಇರುತ್ತೆ, ಅವನಿಗೆ ಕೋಡ್ ನೇಮೇ ಬೇರೆ ಇರುತ್ತೆ, ಕೋಡ್ ವರ್ಡೇ ಬೇರೆ. ಅವನಿಗೆ ಅವನಿಗೆ ಕರೆಯುತ್ತಿದ್ದಾನೆ, ಅವನಿಗೆ ಜೇಮ್ಸ್ ಬಾಂಡ್ ಅಂತಲೇ ಕರೀತಾ ಇದ್ರು. ಜೇಮ್ಸ್ ಬಾಂಡ್ಗೆ ಅವನಿಗೆ ಏನಂತ ಹೇಳಿದ್ರೆ ಅವನಿಗೇನು ಅಂದರೆ ಅವನ ಕೋಡ್ ನೇಮ್ ಏನು ಅಂತಂದರೆ ನಾಟ್ 7. ಆ ಜೇಮ್ಸ್ ಬಾಂಡ್ ಬರ್ತಾನೆ ಅಂದರೆ ಅದು ಮ್ಯೂಸಿಕ್ಕೇ ಇರೋದು, ಆ ಸ್ಪೆಷಲ್ ಮ್ಯೂಸಿಕ್ಕು ಅವತ್ತೊಂದು ದಿವಸದಿಂದ ಹಿಡಿದು ಇವತ್ತಿನವರೆಗೂ ಅದೇ ಮ್ಯೂಸಿಕ್ ಇದೆ. ಡಿಫ್ರೆಂಟ್ ಆರ್ಕೆಸ್ಟ್ರೇಷನ್ನು, ಆ ಥೀಮ್ ಮ್ಯೂಸಿಕ್ ಇರುತ್ತೆ, ಬೇರೆ ಬೇರೆ ಥರ ಅದನ್ನು ಪ್ಲೇ ಮಾಡಿದ್ದಾರೆ. ಇವತ್ತೊಂದು ದಿವಸದವರೆಗೂ ಕೂಡ ಎಲ್ಲ ಸಿನಿಮಾಗಳು ಕೂಡ ಆ ಮ್ಯೂಸಿಕ್ ಇದ್ದೇ ಇರುತ್ತೆ. ಅವ್ರು ಮಾಡೋದಕ್ಕೆ ಲಿಮಿಟೇ ಇಲ್ಲ ಖರ್ಚುಗಳು ಮಾತ್ರ. ಜೇಮ್ಸ್ ಬಾಂಡ್ ಪಿಕ್ಚರ್ಗೆ ನೀವು ನೋಡ್ತಿದ್ರೆ ಮನೋರಂಜನೆ ನೀವು ಕಲ್ಪನೆ ಮಾಡ್ಕೊಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಸಿನಿಮಾನೂ ಒಂದೊಂದು ಥರ ಇರುತ್ತೆ. ಅದರಲ್ಲಿ ಮೊದಲು ಸಿನಿಮಾಗಳೆಲ್ಲ ಬಂದಾಗ ಆಶ್ಚರ್ಯ ಆಗೋದು ಜನಗಳಿಗೆಲ್ಲ, ಒಂಥರ ಕ್ಯಾರೆಕ್ಟರ್ ಇದೆಯಲ್ಲ, ಅವನು ಏನು ಫಿಲ್ಮಿಂಗ್ ಮಾಡಿದಾನೋ ಒಂದು ಕ್ಯಾರೆಕ್ಟರ್, ಕಲ್ಪನೆ ಕ್ಯಾರೆಕ್ಟರ್ ಅದು ಜೇಮ್ಸ್ ಬಾಂಡ್ ಅನ್ನೋದು. ಇಲ್ಲಿ ಬೇರೆ ದೇಶದಲ್ಲಿ ಏನೋ ತೊಂದರೆ ಆಗ್ತಾ ಇರುತ್ತೆ, ಅಲ್ಲಿ ಏನೋ ಇದಾಗ್ತಾ ಇರುತ್ತೆ, ಇಲ್ಲಿಂದ ಕಳಿಸ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಎಲ್ಲ ಕಡೆಯೂ ಹೊರಟೋಗಿದ್ದಾನೆ ಇಷ್ಟು ಪಿಕ್ಚರ್ಗಳೆಲ್ಲ. ಅವನು ಏನಂತ ಹೇಳಿದ್ರೆ ಅವನೊಬ್ಬ ಬ್ರಿಟಿಷ್ ಏಜೆಂಟ್, ಅವನು ಜೇಮ್ಸ್ ಬಾಂಡ್, ಅವನು M16 ಅದು ಅಂದರೆ ಕೋಡ್ ನೇಮ್ 007 ಅಂತ. ಮೊದಲು ಮಾಡಿದ್ದು ಸಿ ಎನ್ ಕಾನ್ರಿ ಅಂತ, ಶಾನ್ ಕಾನರಿ ಅಂತಾರೆ ನಾವು ಇಂಡಿಯಾದ, ನಮ್ಗೆ ಹೇಳಕ್ಕೆ ಬರಲ್ಲ, ಸಿ ಎನ್ ಕಾನ್ರಿ ಅಂತೀವಿ. ಅವರು ಹೆಚ್ಚು ಕಮ್ಮಿ ಒಂದು 5-6 ಸಿನಿಮಾ ಮಾಡಿದ್ದಾರೆ ಅವರು. ಅವ್ರು ಹೆಂಗೆ ಅಂತ ಹೇಳಿದ್ರೆ ದೊಡ್ಡ ಬಾವು ಮೊದಲೇ ಪಾಪ್ಯುಲರ್ ಸ್ಟಾರ್ ಆದ್ದರಿಂದ ಶೇನ್ ಕಾನರಿ, ಅವ್ರಿಗೆ ಏನು ಮಾಡೋದು ಅಂತ ಹೇಳಿದ್ರೆ ಈ ಇದರಲ್ಲಿ ಪಾರ್ಟ್ ಮಾಡೋಕ್ಕೋಸ್ಕರ ಅವ್ರಿಗೆ ಆಫರ್ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ರೆಮ್ಯುನರೇಷನ್ ಕೊಡೋದು ಕೊಡ್ತೀವಿ, ಆಮೇಲೆ ಲಾಭದಲ್ಲಿ ನಿಮಗೆ ಶೇರ್ ಕೊಡ್ತೀವಿ ಅಂತ. ಅದಕ್ಕೆ ಅವರು ಒಪ್ಕೊಂಡು ಪಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಪ್ರತಿಯೊಂದು 3-4 ಏನು ಅವ್ರ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ದ ರೆಮ್ಯುನರೇಷನ್ ಅಂದರೆ ಅವರೇನು ಶೇರ್ ಲಾಭ ಬಂತು, ಆ ಲಾಭದ ಶೇರ್ ಎಲ್ಲನೂ ಕೂಡ ಅವರು ಒಂದು ಸ್ವಿಸ್ ಚಾರಿಟಿ ಫಂಡ್ಗೆ ಕೊಟ್ಬಿಟ್ರು. ಅವರು ಅವ್ರಾಗ ಅವರೇ ಬೆಂತೋಳ ಅವ್ರು ಏನು ಕೆಲಸ ಮಾಡಿದ್ರೆ ಅದಕ್ಕೆ ರೆಮ್ಯುನರೇಷನ್ ಇದೆಲ್ಲ ಅದು ಮಾತ್ರ ತೊಗೊಂಡ್ರು. ಅಂಥದ್ದು ಅವರು ಗ್ರೇಟ್ ಶಾನ್ ಕಾನರಿ. ಅವರು ಅವ್ರ ಪಿಕ್ಚರ್ಗಳನ್ನು ಬಹಳ ಚೆನ್ನಾಗಿರೋ ಫೇಮಸ್ ಪಿಕ್ಚರ್ಗಳು ಇವತ್ತು ಕೂಡ ನೀವು ನೋಡ್ಬೋದು. ಡಾಕ್ಟರ್ ನೋ ಅಂತ, ಡಾಕ್ಟರ್ ನೋ, ಆಮೇಲೆ ನೆಕ್ಸ್ಟ್ ಕತೆ ಇದ್ದಲ್ಲ ಫ್ರಮ್ ರಷ್ಯಾ ವಿತ್ ಲವ್, ರಷ್ಯಾಕ್ಕೇನೋ ಹೋಗ್ತಾರೆ, ಅಲ್ಲೇನೋ ಲವ್ ಆಗುತ್ತೆ. ಆಮೇಲೆ ಆ್ಯಕ್ಷನ್ಸ್ಗಳು ಅಷ್ಟೇ, ಆ್ಯಕ್ಷನ್ಗಳು ಮಾತ್ರ ನೀವು ಏನು ಅಂತಲೇ ಏನು ಇಮ್ಯಾಜಿನೇ ಮಾಡ್ಕೊಳೋಕ್ಕಲ್ಲ, ಅಷ್ಟು ಗ್ಯಾಡ್ಜೆಟ್ಗಳು, ಅಷ್ಟು ಖರ್ಚುಗಳು. ಆಮೇಲೆ ಹೆಂಗೋ ಹೋಗ್ತಾನೆ, ಹೆಂಗೋ ಹಾರ್ತಾನೆ, ಹೆಂಗೋ ಬರ್ತಾನೆ, ಅವನೊಬ್ಬ ಆಂಜನೇಯನ ಥರ ಹೋಗ್ತಾ ಇರ್ತಾನೆ ಅದು ಅದ್ರಲ್ಲಿ ರಷ್ಯಾ ವಿತ್ ಲವಲ್ಲಿ. ಆಮೇಲೆ ಇನ್ನೊಂದು ಮ್ಯೂಸಿಕಲ್ಲೇ ಇದು ಫೇಮಸ್ ಆಗೋಯಿತು, ಗೋಲ್ಡ್ ಫಿಂಗರ್ ಅಂತ. ಸೊ ಇದು ಕೂಡ ಶಾನ್ ಕಾನರಿನೇ ಮಾಡಿರೋದು. ಆಮೇಲೆ ಆನರ್ ಮೆಜೆಸ್ಟಿ ಸೀಕ್ರೆಟ್ ಅನ್ನೋರು ಬೇರೆಯವ್ರು ಮಾಡಿದ್ರು, ಈ ಮೂರು ಮಾಡಿದ್ರು. ಆಮೇಲೆ ಡೈಮಂಡ್ಸ್ ಫಾರ್ ಎವರ್ ಅದರಲ್ಲೂ ಕೂಡ ಶೇನ್ ಕಾನರಿ ಮಾಡಿದ್ರು. ಆಮೇಲೆ ಎಲ್ಲ ಸಿನಿಮಾಗಳು ಕೂಡ ಅದ್ಧೂರಿಯಾದ ಸಿನಿಮಾಗಳು, ಖರ್ಚು ಲೆಕ್ಕಾಚಾರವೇ ಇಲ್ಲ. ಆ್ಯಕ್ಷನ್ ಹೇಳೋದಲ್ಲ, ಒಂದೊಂದಕ್ಕಂತ ಚೆನ್ನಾಗಿರುತ್ತಿರುತ್ತೆ. ಈ ಥರ ಅವನ ಅಷ್ಟು ಸಿನಿಮಾ ಮಾಡ್ದ. ಆಮೇಲೆ ಅವನ್ನೇ ವಯಸ್ಸಾಗ್ತಾ ಆಗ್ತಾ ಇರುತ್ತಲ್ಲ, ಚೇಂಜ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಆ ಶಾನ್ ಕಾನರಿಯಿಂದ ಬಿಟ್ಟು ಬೇರೆಯವ್ರನ್ನ ಹಾಕ್ಕೊಂಡ್ರು. ಆಮೇಲೆ ರೋಜರ್ ಮೂರ್ ಅನ್ನೋನು ಅವನೊಬ್ಬ, ಅವನೇನು ಅಂತ ಹೇಳಿದ್ರೆ ರೋಜರ್ ಮೂರ್ ನಂಗೆ ತಿಳಿದ ಮಟ್ಟಿಗೆ ಐ ಥಿಂಕ್ ಹೀ ಈಸ್ ಎ ಬಾರ್ಬರ್ ಅಂತ ಕಾಣಿಸುತ್ತೆ, ಶೇವಿಂಗ್ ಸಲೂನ್ ಅವನು. ಅವನ್ನ ಏನೋ ಇಷ್ಟಪಟ್ಟಿದ್ದಾನೆ, ಅವನು ನೋಡಿ ಅವ್ನಿಗೆ ಇಷ್ಟಪಟ್ಟು ಅವನ್ನ ಕರ್ಕೊಂಬಂದರು. ಅವನು ಬೇಕಷ್ಟು ಪಿಕ್ಚರ್ ಪಾರ್ಟ್ ಮಾಡ್ದ ಅವನು. ಆಮೇಲೆ ಇನ್ನೊಂದು ಟಿಮೋಟಿ ಡಾಲ್ಟ್ ಅನ್ನೋನು, ಅವನೊಂದು ಎರಡು ಸಿನಿಮಾ ಮಾಡ್ದ. ಇನ್ನೊಬ್ಬ ರೆಮಿಂಗ್ಸ್ಟನ್ ಸ್ಟೀಲ್ ಅಂತ, ರೆಮಿಂಗ್ಸ್ಟನ್ ಸ್ಟೀಲ್ ಅನ್ನೋದು ಒಂದು ಸೀರಿಯಲ್ ಅದು, ಅದು ಬೇಕಷ್ಟು ಎಪಿಸೋಡ್ಸ್ ಬಂದಿದೆ. ಆ ಎಪಿಸೋಡ್ಸಲ್ಲಿ ಹೀರೋ ಸುರಸುಂದರಾಂಗ, ಅವನು ತುಂಬ ಚೆನ್ನಾಗಿರೋನು, ಪಿಯರ್ಸ್ ಬ್ರಾಸ್ನಾನ್ ಅಂತ. ಸೊ ಅವನ್ನ ಇದು ಮಾಡಿ ಜೇಮ್ಸ್ ಬಾಂಡ್ ಕಂಪನಿಯವರು ನೇಮಕ ಮಾಡಿಕೊಂಡು ಅವನ ಕೈಲಿ ಪಿಕ್ಚರ್ ಅವನು ಹೀರೋ ಆಗಿ ಮಾಡಿದ್ರು. ಅವನು ತುಂಬ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿರ್ತಿದ್ದ, ಆ್ಯಕ್ಷನ್ನು ಗೀಕ್ಷನ್ನು ಎಲ್ಲನೂ ಆ್ಯಸ್ ಇಟ್ ಇಸ್. ನಾನು ಹೇಳಿದ್ನಲ್ಲ ಅದು ಆ್ಯಕ್ಷನ್ಗೆ ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ, ಅಷ್ಟು ಲಿಮಿಟ್ ಅದು, ಆಕಾಶನೇ ಲಿಮಿಟ್ ಅದು. ಅವನು 4 ಸಿನಿಮಾ ಮಾಡಿದ್ದಾನೆ. ಆಮೇಲೆ ಇವತ್ತನೇ ಸಹ ಡ್ಯಾನಿಯಲ್ ಕ್ರೈಗ್ ಅಂತ, ಡ್ಯಾನಿಯಲ್ ಕ್ರೀಗ್ ಅನ್ನೋ ಕ್ರೈಗ್ ಅನ್ನೋನು ಕೂಡ 5 ಸಿನಿಮಾ ಮಾಡಿದ್ದಾನೆ. ಒಟ್ಟು ನಮಗೆ ಇದಾಗ ಜೇಮ್ಸ್ ಬಾಂಡಲ್ಲಿ 24 ಸಿನಿಮಾ ಬಂದಿದೆ ನಮಗೆ ಇವತ್ತಿನವರೆಗೂ. ಸೊ ಈ ಥರದ್ದನ್ನು ಸಿನಿಮಾಗಳನ್ನ ನೋಡಿ ನೋಡಿ ಜನ ಕಾಯ್ತಾ ಇರ್ತಾರೆ, ಈ ಸಿನಿಮಾ ಬಂದರೆ ಸಾಕು ಅಂತ ಕಾಯೋರು. ಎಲ್ಲ ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಇವೆಲ್ಲ ಸಿನಿಮಾಗಳು ಓಡ್ತಾ ಇತ್ತು. ನಾನು ಅವಾಗ ಚೆನ್ನೈಯಲ್ಲಿದ್ದೆ, ಅಡ್ವಾನ್ಸ್ ಬುಕ್ಕಿಂಗಲ್ಲಿ ಸಿಗ್ತಾನೆ ಇರಲಿಲ್ಲ, ಆ ಥರದಲ್ಲೆಲ್ಲ ನೋಡ್ತಾ ಇದ್ದು. ಈ ಜೇಮ್ಸ್ ಬಾಂಡ್ ಅದೊಂಥರ, ಅವನೇನಂತ ಹೇಳಿದ್ರೆ
ಹೇಳಿದ್ನಲ್ಲ ನಾನು, ಒಂದು ಹುಡುಗಿರ ಶೋಕಿ ಸ್ತ್ರೀ ಲೋಲ, ಯಾವ ಇವನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರನೇ ಅಂತ ಕೆಲವರು ವ್ಯಾಂಪ್ಗಳು ಬರೋರು. ಆಮೇಲೆ ಇವನು ಗೊತ್ತಿರಲ್ಲ ಇವನಿಗೆ, ಇವನು ಮೋಸ ಹೋಗಿ ಲವ್ ಆಗೋಗ್ಬಿಡುತ್ತೆ, ಆಮೇಲೆ ಕೊನೆ ಗೊತ್ತಾಗ್ಬಿಡುತ್ತೆ ಅವರೆಲ್ಲ ವ್ಯಾಂಪ್ಗಳು ಒಂದು ಆತ. ಆಮೇಲೆ ಅವ್ರನ್ನ ಸದ್ಯ ಬಡಿಯೋಕ್ಕೆ ನೋಡೋದು, ಇಷ್ಟೆಲ್ಲನೂ ಆ ಸಿನಿಮಾಗಳಲ್ಲಿ ಇರುತ್ತೆ. ಒಂದು ಸಿನಿಮಾದಲ್ಲಿ ಜೇಮ್ಸ್ ಪಾಂಡ್ಗೆ ಹೆಗೆನ ಎಷ್ಟಾಗಿ ತೋರಿಸಿರೋದು, ಮುದುಕಿನ ತೋರಿಸಿದ್ದಾರೆ 56 ವರ್ಷದ ಮುದುಕಿ, ಅವಳೂ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಸೊ ಈ ಥರ ಜೇಮ್ಸ್ ಪಾಂಡ್ದು ಒಂದು ವಿವಿಧ ಒಂದು ಆ ಥರ ಹೇಳಿದ್ರೆ ವಿವಿಧ ವಿನೋದಾವಳಿನೇ ಆ ಸಿನಿಮಾಗಳನ್ನು ನೋಡೋದು ಅಂತ. ಆ ಜೇಮ್ಸ್ ಪಾಂಡ್ ಅಷ್ಟು ಬಂತು. ಆಮೇಲೆ ನಮ್ಮಲ್ಲೂ ಕೂಡ ನಮ್ಮ ಭಾರತ ದೇಶಕ್ಕೆ ಬಂದಾಗಲೂ ನಮ್ಮಲ್ಲೂ ಕೂಡ ಬೇಕಾದಷ್ಟು ಜೇಮ್ಸ್ ಪಾಂಡ್ ಸಿನಿಮಾಗಳು ಬಂತು. MGR ಮಾಡಿದ್ರು, ಎಲ್ಲರೂ ಮಾಡಿದ್ರು. ಆಮೇಲೆ ನಾವು ಹೇಳಲೇಬೇಕಾಗಿಲ್ಲ, ನಮ್ಮ ಕನ್ನಡದಲ್ಲಿ ಅವತ್ತೊಂದು ದಿವ್ಸಕ್ಕೆ ಜೇಮ್ಸ್ ಪಾಂಡ್ ಸೀರಿಯಲ್ ಬಂದಿರಲಿಲ್ಲ, ನಾವು ನೋಡ್ತಾ ಇದ್ವು. ದೊರೆ ಭಗವಾನ್ ಇದ್ದವರು ಅನುಪಮ್ ಮೂವೀಸಲ್ಲಿ ನಮಗೂ ಕೂಡ ಜೇಮ್ಸ್ ಪಾಂಡದ ಒಂದು ಕೊಡುಗೆ ಕೊಟ್ಟರು. ಎಷ್ಟು ಕೊಟ್ಟರು, ಒಂದು 5-6 ಸಿನಿಮಾ ಮಾಡಿದ್ದಾರೆ ಅವರು. ಅದರಲ್ಲಿ ಮೊದಲು ಜೇಮ್ಸ್ ಪಾಂಡ್ ಪಿಕ್ಚರ್ ಮಾಡ್ತಾರೆ, ಅದು ರಾಜ್ಕುಮಾರ್ ಪಾರ್ಟ್ ಮಾಡ್ತಾ ಅಂದರೆ ಎಲ್ಲರೂ ಅಪಹಾಸ್ಯ ಮಾಡ್ತಾಯಿದ್ರು, ಯೋ ಇವರು ಪ್ಯಾಂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ನಡೆಯೋಕ್ಕೆ ಬರುತ್ತಾ ಅಂತ ಅಪಹಾಸ್ಯ ಮಾಡ್ತಾಯಿದ್ರು. ನಾನು ಕೇಳಿದ್ದೆ ಅವೆಲ್ಲ. ಆದರೆ ಪಿಕ್ಚರ್ ಮಾಡಿದ್ಮೇಲೆ, ಪಿಕ್ಚರ್ ನೋಡಿದ್ಮೇಲೆ ಎಲ್ಲರೂ ಮೂಗು ಮೇಲೆ ಬೆರಳಿಟ್ಕೊಂಡು ಎಲ್ಲ ಅಷ್ಟೇ ಎಲ್ಲನೂ ಮುಚ್ಕೊಂಬಿಟ್ರು. ಆ ಪಿಕ್ಚರ್ ಅಷ್ಟು ಚೆನ್ನಾಗಿತ್ತು. ಅದೇ ಥರ ಶೋಕಿ ಅಲ್ಲಿ ಹೇಗೆ ಜೇಮ್ಸ್ ಪಾಂಡ್ 007 ಇದ್ದು, ಇಲ್ಲಿ ನಮ್ಮ ಜೇಮ್ಸ್ ಪಾಂಡು 999, ಅವ್ರ ಕೋಡ್ ನಂಬರು 999. ಸೊ ಅದೇ ಥರ ಸ್ತ್ರೀಗಳು ಹುಡುಗಿರುಗಳು ಹುಡುಗಿರ ಜೊತೆ ಯಾರು ತಾನೇ ಇಷ್ಟಪಡಲ್ಲ. ರಾಜ್ಕುಮಾರ್ ಸರ್ ಹುಡುಗಿರ ಜೊತೆ ಬಂದು ಆಮೇಲೆ ಅಲ್ಲಿಂದ ಒಂದು ಜಾರೋ ಬಂಡೆ ಥರ ಇರುತ್ತೆ, ಜಾರೋ ಬಂಡೆಯಲ್ಲಿ ರಾಜ್ಕುಮಾರ್ ಜಾರೋ ಬಂಡೆಯಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಥರ ಇರುತ್ತೆ, ಅಲ್ಲಿ ಬಿದ್ದರೆ ಲಲನೀಯರ್ ಇರ್ತಾರೆ, ಲಲನೀಯರ ಮಧ್ಯೆ ಒಂದು ಹಾಡು ಗೀಡು ಡ್ಯಾನ್ಸು ಇವೆಲ್ಲ ಯಾರು ತಾನೇ ಇಷ್ಟಪಡಲ್ಲ. ಅಲ್ಲಿಂದ ಕ್ಲಿಕ್ ಆಯಿತು ನೋಡಿ, ಒಂದು ಸಿನಿಮಾಲ, 2 ಸಿನಿಮಾಲ, 3 ಸಿನಿಮಾಲ, 4 ಸಿನಿಮಾಲ, 5 ಸಿನಿಮಾ ಅಣ್ಣವ್ರದ್ದು ಆಗೋಯ್ತು ಅಂತ ಕಾಣಿಸುತ್ತೆ. 5 ಇರಬೇಕು. ಅದರಲ್ಲಿ ಜೇಮ್ಸ್ ಪಾಂಡ್ JRRRRBALE, ಜೇಮ್ಸ್ ಪಾಂಡ್ ಪ್ಯಾಟ್ರನಲ್ಲಿ JRRRRBALE, ಗೋವಾದಲ್ಲಿ CID 999, ಇದು ಗೋವಾದಲ್ಲೇ ನಡೆಯೋದಿದು. ಆಮೇಲೆ ಆಪರೇಷನ್ ಡೈಮಂಡ್ ರಾಕೆಟ್, ಇದೊಂದು ಸಿನಿಮಾ. ಆಮೇಲೆ ಆಪರೇಷನ್ ಜ್ಯಾಕ್ಪಾಟ್ನಲ್ಲಿ CID 999. ಇದಿಷ್ಟು ರಾಜ್ಕುಮಾರ್ ಮಾಡಿರೋದು. ಕೋರ್ಸ್ ಎಲ್ಲರೂ ಅದ್ಧೂರಿಯಾಗಿ ಓಡಿದ ಚಿತ್ರಗಳು, ಬೇರೆಯವರು ಮಾಡಿರ್ಬೋದು, ಬಟ್ ಇದು ತುಂಬ ಯಶಸ್ಸಾಗಿದ್ದರಿಂದ ಇದನ್ನು ಹೇಳ್ತಿದ್ದೀನಿ. ಬೇರೆಯವ್ರದ್ದು ಹೇಳಲಿಲ್ಲ ಅಂತ ನೀವು ಯಾರೂ ಬೇಜಾರು ಮಾಡ್ಕೋಬಾರ್ದು. ಈ ಸಮಾಜ ಜೊತೆ ನಾವು ಯಾವುದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ಈ ಥರ ಜೇಮ್ಸ್ ಪಾಂಡ್ ಪಿಕ್ಚರ್ಗಳು ಬೇರೆ ಭಾಷೆಯಲ್ಲೆಲ್ಲ ಬಂತು, ತಮಿಳಲ್ಲೂ ಬೇಕಷ್ಟು ಬಂದಿದೆ. ಇದವರೆಗೂ ಒಂಥರ ಜೇಮ್ಸ್ ಪಾಂಡ್ದನ್ನು ಸವಿಸ್ತಾರವಾಗಿ ಹೇಳಿದೆ. ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಹಿಂದೆ ಸೈಲೆಂಟ್ ಫಿಲಮ್ಮಿಂದ ಬಂದವಲ್ಲ, ಸೈಲೆಂಟ್ ಫಿಲಮ್ಮಲ್ಲೇ ಆವಾಗ ಬಂದ ಕೆಲವು ಆರ್ಟಿಸ್ಟ್ಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಸೈಲೆಂಟ್ ಫಿಲಮ್ಮಿಂದ ಬಂದವರು ಲಾರೆಲ್ ಆ್ಯಂಡ್ ಹಾರ್ಡಿ ಅಂತ. ಲಾರೆಲ್ ಆ್ಯಂಡ್ ಹಾರ್ಡಿ ಇದ್ದಾರಲ್ಲ, ಅವ್ರು ಗ್ರೇಟ್ ಕಮಿಡಿಯನ್ಸ್. ಇವತ್ತು ಕೂಡ ಅವ್ರ ಸಿನಿಮಾಗಳನ್ನ ಇವತ್ತು ಕೂಡ ದೊಡ್ಡವರಾಗಲಿ ಮಕ್ಕಳಾಗಲಿ ಯಾರೇ ಆಗಲಿ ನೋಡ್ತಾರೆ. ಅದರಲ್ಲಿ ಅವರಿಬ್ಬರು ಬಲೆ ಜೋಡಿ ಅದು. ಅದರಲ್ಲಿ ಒಬ್ಬರು ಏನು ಅಂತ ಹೇಳಿದ್ರೆ ಆಲಿವರ್ ಹಾರ್ಡಿ ಅಂತ, ಇನ್ನೊಬ್ಬರು ಸ್ಟ್ಯಾನ್ ಲಾರೆಲ್ ಅಂತ. ಇವರು ಹಾರ್ಡಿ ಇದ್ದವರು ಸ್ವಲ್ಪ ದಪ್ಪಕ್ಕಿರೋ ವ್ಯಕ್ತಿ, ತುಂಬ ದಪ್ಪಕ್ಕೆ ದುಡೂತಿಯಾದ ವ್ಯಕ್ತಿ, ಇಷ್ಟೆಲ್ಲ ಮಖ ದಪ್ಪಕ್ಕಿರೋದು. ಆಮೇಲೆ ಎಲ್ಲ ಈ ಸ್ಟ್ಯಾನ್ ಲಾರೆಲ್ ಇದ್ದಾರಲ್ಲ, ಶಣಕ್ಲಿ ಅಂದರೆ ಶಣಕ್ಲಿ ಅವನು. ಏನಂತ ಹೇಳಿದ್ರೆ ಇವರಿಬ್ಬರು ಕೂಡ, ಒಬ್ಬ ಇವನು ಅಮೇರಿಕನ್ನು, ಯಾರು ಹಾರ್ಡಿ ಅಮೇರಿಕನ್ನು, ಇವರು ಬ್ರಿಟಿಷು, ಯಾರು ಲಾರೆಲ್. ಬಟ್ ಇವರೆಲ್ಲ ಡಾಮಿನೇಟ್ ಮಾಡಿ ಇವರೆಲ್ಲ ಆಳಿದ್ದೆಲ್ಲಿ ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ, ಹಾಲಿವುಡಲ್ಲಿ. ಸೊ ಇವರುಗಳು ಸೈಲೆಂಟಿಂದ ಬಂದವರು. ಇವರು ಈ ಹಾರ್ಡಿ ಹುಟ್ಟಿದ್ದು 1892, ಅದೇ ಈ ಲಾರೆಲ್ ಹುಟ್ಟಿದ್ದು 1890. ಅಂದರೆ 2 ವರ್ಷ ವ್ಯತ್ಯಾಸ. ದುಮ್ಮಾ 92, ಈ ಶಣಕ್ಲಿ ಕುಳ್ಳಕ್ಕಿರೋನು ಅವನು 1890. ಜನ ಇವ್ರನ್ನ ಅಷ್ಟಾಗಿ ಮೆಚ್ಕೊಳ್ಳೋರು, ಅಷ್ಟಾಗಿ ಕಾಮಿಡಿನ ಇಷ್ಟಪಡೋರು. ಇವನೇನೋ ಒಂದು ದೊಡ್ಡ ಮಹತ್ತರವಾದ ಸಾಧನೆ ಮಾಡಿರ್ತಾನೆ, ಇದು ಹಾರ್ಡಿ ದಪ್ಪಕ್ಕಿರೋನು ಏನೋ ಭಾಳ ಸಾಧನೆ ಮಾಡಿರ್ತಾನೆ. ಆ ಏನು ಸಾಧನೆ ಮಾಡಿರ್ತಾನೋ ಅವನು ಟುಸ್ ಅಂತ ಹಾಳು ಮಾಡಿಬಿಡ್ತಾನೆ. ಅದರಲ್ಲಿ ರಿಯಾಕ್ಷನ್ನು, ಅದರ ಭಾವನೆ. ಇವನು ಈ ಹಾರ್ಡಿ ಅಂತ ಲಾರಲ್ಲಿ ಇದ್ದಾನಲ್ಲ, ಅವ್ರ ಭಾವನೆಯೇ ಬೇರೆ ಥರ ಇರೋದು, ತುಂಬ ಮಜವಾಗಿರೋದು. ಈ ಹಾರ್ಡಿ ಲಾರೆಲ್ ಹಾರ್ಡಿ ಕಾಂಬಿನೇಷನ್ ಇದೆಲ್ಲ ಅಷ್ಟು ಅದ್ಧೂರಿ, ಅಷ್ಟು ಮನೋರಂಜನೆ. ಇದು ಸೈಲೆಂಟಿಂದನೇ ಬಂತು.
ಇವರಿಬ್ಬರು ನಿಜವಾಗಲೂ ಎಷ್ಟು ಚಿತ್ರ ಪಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ 106 ಸಿನಿಮಾದಲ್ಲಿ ಮಾಡಿದ್ದಾರೆ. 106 ಸಿನಿಮಾದಲ್ಲಿ ಇವರ ಕಾಂಬಿನೇಷನ್ ಅದರಲ್ಲಿ ಏನಂತ ಹೇಳಿದ್ರೆ ಮೊದಲೆಲ್ಲ ಮೊದಲು ಸೈಲೆಂಟ್ ಇತ್ತಲ್ವಾ, ಅದರಲ್ಲಿ 34 ಚಿತ್ರಗಳು ಸೈಲೆಂಟ್. ಆಮೇಲೆ ನಂತರ ಇವೋ ನಂತರ ಯಾವಾಗ ಟಾಕಿ ಇದಕ್ಕೆ ಬಂತೋ ಅದಕ್ಕೆ ಕೆಲವು ಸಿನಿಮಾಗಳಿಗೆ ವಾಯ್ಸ್ ಕೊಟ್ಟಿದ್ದು, ಆಮೇಲೆ ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದು, ಆಮೇಲೆ ಕೆಲವು ಸಿನಿಮಾಗೆ ಬಂತು. ಆಮೇಲೆ ಈ ಸೌಂಡ್ ಬಂದ ಮೇಲೆ 45 ಚಿತ್ರಗಳಲ್ಲಿ ಇವರು ಟಾಕಿ ಸಿನಿಮಾಗಳು ಮಾಡಿದ್ದಾರೆ ಅಂಥ ಅದು ಮಾಡಿದ್ದಾರೆ. ಅಂದರೆ ಒಟ್ಟು 106 ಸಿನಿಮಾದಲ್ಲಿ ಇವರಿಬ್ಬರು ಪಾರ್ಟ್ ಮಾಡಿದ್ದು. ತರ್ತರವರೆಯದ ಕತೆ ಅದು ಒಂದಲ್ಲ ಎರಡಲ್ಲ, ಯಾಕೆಂದರೆ 106 ಸಿನಿಮಾದಲ್ಲಿ ಅದನ್ನು ಹೇಳೋಕ್ಕೂ ಆಗೋದಿಲ್ಲ, ಏನಿಲ್ಲ. ಬಟ್ ಅಂತ ಅದರಲ್ಲಿ ಫೇಮಸ್ ಅಂತ ಹೇಳಿದ್ರೆ ಅವರು ಒಂದು 11 ವರ್ಷದ ಅವಧಿಯಲ್ಲಿ ಬಹಳ ಭಾಳ ಸಿನಿಮಾಗಳು ಮಾಡಿದ್ರು. ಲಿಟ್ಲ್ ರ್ಯಾಸ್ಕಲ್ ಅಂತ ಒಂದು ಸಿನಿಮಾ, ಮ್ಯೂಸಿಕ್ ಬಾಕ್ಸ್ ಅಂತ ಅಕಾಡೆಮಿ ಅವಾರ್ಡ್ ಬಂತು ಬೆಸ್ಟ್ ಇದಕ್ಕೆ ಅಂತ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಒಂದು 1931 ಇವರು ಯಾವುದೋ ಒಂದು ಸಿನಿಮಾನ ಪ್ರೊಹಿಬಿಷನ್ ಮಾಡಿದ್ರಿಂದ ಇವರಿಬ್ಬರನ್ನ ಜೈಲಿಗೆ ಹಾಕ್ಬಿಟ್ಟಿದ್ರು. ಯಾಕೆಂದರೆ ಅವತ್ತೊಂದು ದಿವಸ ಪ್ರೊಹಿಬಿಷನ್ ಸೆಲಿಂಗ್ ಆರ್ಕೋ ಇದೆಯಲ್ಲ ಡ್ರಿಂಕ್ಸ್ ಗಿಂಕ್ಸು ಅದನ್ನು ಪ್ರೊಹಿಬಿಷನ್ ಇತ್ತು. ಇವರು ಆ ಸಿನಿಮಾದಲ್ಲೇ ಪ್ರಮೋಟ್ ಮಾಡಿದ್ರಿಂದ ಇವರಿಬ್ಬರನ್ನ ಜೈಲಿಗೆ ಹಾಕಿದ್ರು. ನೋಡಿ ಹೆಂಗಿದೆ ಅವತ್ತೊಂದು ದಿವಸಕ್ಕೆ ಇದು ಇಟ್ ಹ್ಯಾಪನ್ ಇನ್ 1931. ಆಮೇಲೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳು ಯಾವುದು ಅಕಾಡೆಮಿ ಅವಾರ್ಡ್ಗೆ ಬೆಸ್ಟ್ ಹೀರೋ ಅಥವಾ ಬೆಸ್ಟ್ ಕಾಮಿಡಿ ಅದಕ್ಕೆ ಯಾವುದಕ್ಕೂ ಕೂಡ ಇವರು ಅಪ್ಲೈ ಮಾಡಲಿಲ್ಲ. ಆಮೇಲೆ ಏನೂ ಬರಲಿಲ್ಲ, ನಾಮಿನೇಷನ್ ಕೂಡ ಮಾಡಲಿಲ್ಲ, ಯಾರು ಇವರಿಬ್ಬರು ಕಾಂಪಿಟೇ ಮಾಡಲಿಲ್ಲ. ಒಂದು ಸತಿ ಏನಾಯಿತು ಅಂತ ಹೇಳಿದ್ರೆ ಹೀಗೆ ಬೇಕಷ್ಟು ಮಾಡಿದ್ರು, ಬೇಕಷ್ಟು ಆಸ್ತಿ ಮಾಡಿದ್ರು, ಎಲ್ಲ ಮಾಡಿದ್ರು, ಏನಾಗೋಯ್ತು ಅಂದರೆ ಒಂದು ದಿವಸ ಒಂದು ಸ್ಟೇಜಲ್ಲಿ ಹೋಗಿ ಪಾರ್ಟ್ ಮಾಡ್ತಾಯಿದ್ದಾರೆ. ಸ್ಟೇಜಲ್ಲಿ ಪಾರ್ಟ್ ಮಾಡ್ತಿರುವಾಗ ಏನಂತಂದರೆ ಈ ಹಾರ್ಡಿಗೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಶೋನ ನಿಲ್ಲಿಸ್ಬಿಡ್ತಾರೆ, ಇಮಿಡಿಯೇಟಾಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಮೇಲೆ ಈ ಲಾರಲ್ಲಿ ಇದಾರಲ್ಲ ಈ ಶೋ ನಿಂತಿತ್ತಲ್ಲ ಆ ಶೋನ ಮುಂಚೆ ಕಂಟಿನ್ಯೂ ಮಾಡ್ಕೊಂಡಿದ್ದಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಿದ್ದ. ಅದೇನಾಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಸ್ವಲ್ಪ ಸಿವಿಯರ್ ಆಗಿದ್ದರಿಂದ ಇನ್ನು ಜೊತೆಗೆ ಇಬ್ಬರು ಪಾರ್ಟ್ ಮಾಡೋದು ಭಾಳ ಕಷ್ಟ ಅಂತ ಕಾಣಿಸುತ್ತೆ ಅಂದ್ಬಿಟ್ಟು ಪಾರ್ಟ್ ಮಾಡಲಿಲ್ಲ ಇಬ್ಬರೂ. ಆದರೂ ಕೂಡ ಒಬ್ಬರನ್ನೊಬ್ಬರು ನೋಡೋದು ಮಾಡೋದು ಅದೆಲ್ಲ ಆಗ್ತಿತ್ತು. ನಂತರ ಏನಾಗೋಯ್ತು ಅಂತ ಹೇಳಿದ್ರೆ 1964 ಇವ್ರಿಗೇನಾಗೋಯ್ತು ಅಂದರೆ ಎರಡು ಸತಿ ಸ್ಟ್ರೋಕ್ ಆಗೋಯ್ತು. ಎರಡು ಸತಿ ಮೊದಲು ಹಾರ್ಟ್ ಅಟ್ಯಾಕ್ ಆಗಿತ್ತು, ಈಗ ಏನಾಗುತ್ತೆ ಅಂದರೆ ಎರಡು ಸ್ಟ್ರೋಕ್ ಆಗೋಯಿತು. ಆಮೇಲೆ ಮಾತಾಡೋಕ್ಕಾಗದೇ ಇದ್ದಂಗೆ ಆಗೋಯಿತು ಪಾಪ. ಹೇಗೆ ಸೈಲೆಂಟಿಂದ ಬಂದರು, ಹೇಗೆ ಟಾಕಿ ಪಿಕ್ಚರ್ಸಲ್ಲಿ ಬಂದರು, ಈಗ ಒಂದು ರೀತಿ ಸೈಲೆಂಟ್ ಹಾಕೋದ್ರು. ಹಾಗೆ 1964 ಅವ್ರಿಗೆ ಈ ಥರ ಆಯಿತು. ಆಮೇಲೆ ಸ್ವಲ್ಪ ದಿವಸಕ್ಕೇ ಅವರು ಹೋಗ್ಬಿಟ್ರು, ಸತ್ತು ನಿಧನರಾದರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರು ನಿಧನರಾದಾಗ ಇವನು ಲಾರಲ್ಲಿಲ್ಲ, ಅವನು ಹೋಗಿ ನೋಡಬೇಕು ಅಂತ. ಆದರೆ ಅವನ ಹಿತೈಷಿಗಳು ಡಾಕ್ಟ್ರುಗಳು ಬೇಡ, ನೀನು ಹೋಗಿ ನೋಡೋದು ಬೇಡ, ಅದು ನಿನ್ನ ಮನಸ್ಸಿಗೆ ದೊಡ್ಡ ಆಘಾತ ಆಗುತ್ತೆ, ಹೋಗೋದು ಬೇಡ, ದಯವಿಟ್ಟು ಹೋಗಬೇಡ ಅಂತ ಹೇಳಿದ್ಮೇಲೆ ಅವ್ರು ಬರಲಿಲ್ಲ. ಅವ್ರ ಸ್ನೇಹಿತನ ಆಗ ಕಳೆ ಬರ ನೋಡೋಕ್ಕೆ ಬರಲಿಲ್ಲ. ಅವ್ರು ಹೇಳ್ತಾರೆ ಅವರು ನನ್ನ ಸ್ಥಿತಿ ಏನು ಅಂತ ಹಾರ್ಡಿಗೆ ಗೊತ್ತು, ಅವನೇನೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಹಾರ್ಡಿ 1957 ಹೋಗ್ತಾರೆ. ಆಮೇಲೆ ಈತ ಲಾರಲ್ಲಿ ಇದ್ದಾರಲ್ಲ ಅವರು 1965 ಹೋಗ್ತಾರೆ, 28 ಫೆಬ್ರವರಿಯಲ್ಲಿ. ಅಂದರೆ 75 ಇವರು ಬದುಕಿರ್ತಾರೆ, ಅವರು 65 ಬದುಕಿರ್ತಾರೆ. ಜೊತೆಗೆ ಇಬ್ಬರು ಒಟ್ಟು ಕೆಲಸ ಮಾಡಿದ್ದು 106 ಚಿತ್ರಗಳು. ಕಾಮಿಡಿ ಅಂದರೆ ಇವತ್ತಿನ ದಿವಸಕ್ಕೆ ಮೊದಲು ನಿಲ್ಲೋದು ಲಾರೆಲ್ ಆ್ಯಂಡ್ ಹಾರ್ಡಿನೇ. ಅವರ ಆ್ಯಕ್ಷನ್ಸುಗಳು, ಅವರ ರಿಯಾಕ್ಷನ್ಸುಗಳು, ಅವ್ರ ಭಾವನೆಗಳು ಅದು ಎದ್ವಾ ತದ್ವಾ ಚೆನ್ನಾಗಿರುತ್ತೆ. ಆಮೇಲೆ ಅವ್ರುಗಳು ಪ್ರೇಮ ಮಾಡೋದು, ಆ ಪ್ರೇಮದಲ್ಲಿ ಸಿಕ್ಕಾಕೊಂಡು ತೊಳಲಾಡೋದು, ಈ ಥರದ್ದು ಹಲವಾರು ಚಿತ್ರಗಳಿದೆ, ಒಂದಲ್ಲ ಎರಡಲ್ಲ. ದಯವಿಟ್ಟು ನೀವು ನೋಡಬೇಕು. ನಿಮಗೇನಾದ್ರು ಬೇಜಾರಾಯಿತು ಅಂತ ಹೇಳಿದ್ರೆ ಲಾರೆಲ್ ಹಾರ್ಡಿ ಸಿನಿಮಾ ನೋಡಿ, ಹೊಟ್ಟೆ ಹುಣ್ಣಾಗುವಷ್ಟು ನಗ್ತೀರ ನೀವು. ಇಲ್ಲಿವರೆಗೂ ಈ ಕಾಮಿಡಿ ಹೇಗೆ ಲಾರೆಲ್ ಹಾರ್ಡಿದು ಹೇಳಿದೆ. ಆದರೆ ಲಾರೆಲ್ ಹಾರ್ಡಿ ಥರನೇ ಇನ್ನೊಬ್ಬ ದೊಡ್ಡ ಕಾಮಿಡಿ ಕ್ಯಾರೆಕ್ಟರ್ ಆ್ಯಕ್ಟರ್ ಇದ್ದಾರೆ. ಆ ಕಾಮಿಡಿ ಕ್ಯಾರೆಕ್ಟರ್ ಆ್ಯಕ್ಟರ್ ಯಾರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಲೈಟ್ಸ್ ಆಫ್.